पवर टीवी इलेक्शन सेंटर इवत्तु हानगल क्षेत्र चुनाव पूर्व समीक्षे नड़ीता है। पवर टीवी अति दोड्ड समीक्षे कॉल माड़ी ओट माड़ी अभियान के भर्जरी रेस्पॉन्स सिक्ता है। हानगल विधानसभा क्षेत्र चुनाव पूर्व समीक्षे बहुत भरदिंद साक्ता है। सामिरारु करेगलु मध्याह्न एरडु गंटेयिंदलू कूड़ा पवर टीवी आगमिसुत्ताने इदे। पवर टीवी समीक्षे के मतदार सखत् रेस्पॉन्स अन्नु नीडुत्तिद्दारे। ಒಟ್ಟಾರೆ ಹಾನಗಲ್ ಕ್ಷೇತ್ರದಲ್ಲಿ ಟ್ರೆಂಡ್ ಯಾರ ಪರವಾಗಿ ಇದೆ, ಈ ಬಾರಿ ಯಾರ ಕೈ ಹಿಡಿತಾರೆ ಮತದಾರರು ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಮಿಷಗಳಲ್ಲಿ ಉತ್ತರ ಸಿಗುತ್ತೆ। ಸದ್ಯದ ಟ್ರೆಂಡ್ ಅನ್ನು ಗಮನಿಸಿದ್ರೆ ಹಾನಗಲ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಗ್ ಫೈಟ್ ಇದೆ। ಜಿದ್ದಾಜಿದ್ದಿನ ಈ ಅಖಾಡದಲ್ಲಿ ಬಿಜೆಪಿಗೆ ಅಲ್ಪ ಮುನ್ನಡೆ ಇದೆ। ಹಾಲಿ ಶಾಸಕ ಕಾಂಗ್ರೆಸ್ನ ಶ್ರೀನಿವಾಸ್ ಮಾನೆ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ। ಹಾನಗಲ್ ಕ್ಷೇತ್ರದಲ್ಲಿ ಸದ್ಯದ ಬೆಳವಣಿಗೆಗಳನ್ನು ಗಮನಿಸುತ್ತಾ ಇದ್ದಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಫ್ ಫೈಟ್ ಇದೆ। ಶ್ರೀನಿವಾಸ್ ಮಾನೆ ಸ್ವಲ್ಪ ಕಡಿಮೆ ಓಟುಗಳನ್ನು ಪಡೆದುಕೊಳ್ಳುತ್ತಾ ಇದ್ದರೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ। ಎಲೆಕ್ಷನ್ ಸೆಂಟರ್ನ ಸದ್ಯದ ಸ್ಥಿತಿಗತಿಗಳು ಏನೇನಿದೆ, ಅಲ್ಲಿ ಏನು ನಡೆಯುತ್ತಿದೆ, ಹಾನಗಲ್ನ ರೆಸ್ಪಾನ್ಸ್ ಯಾವ ರೀತಿ ಇದೆ, ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಗೌಡ್ರು ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ। ಗೌಡ್ರೆ, ಹಾನಗಲ್ ಕ್ಷೇತ್ರ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರ, ಇಲ್ಲಿ ರೀಎಲೆಕ್ಷನ್ ಆಯಿತು, ಶ್ರೀನಿವಾಸ್ ಮಾನೆ ಹಿನ್ನಡೆಯಲ್ಲಿದ್ದಾರೆ ಅನ್ನೋದು ಸದ್ಯದ ಟ್ರೆಂಡ್ ಅಂತ ಕೇಳಪಟ್ವಿ। ಸದ್ಯಕ್ಕೆ ಏನೇ ನಡೀತಾ ಇದೆ, ಹಾನಗಲ್ ಕ್ಷೇತ್ರದ ರೆಸ್ಪಾನ್ಸ್ ಯಾವ ಯಾವ ರೀತಿಯಲ್ಲಿ ಇದೆ ಗೌಡ್ರೆ? ಪ್ರಣತ್, ಹಾನಗಲ್ ವಿಧಾನಸಭಾ ಕ್ಷೇತ್ರ ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸ್ವಂತ ಜಿಲ್ಲೆಯ ಕ್ಷೇತ್ರವಾಗಿದೆ। ಹೀಗಾಗಿ ಜನತಾ ಪರಿವಾರದಲ್ಲಿದ್ದಂತಹ ಸಿಎಂ ಉದಾಸಿ ಅವರು ಬಿಜೆಪಿಗೆ ಬಂದು ಬಿಜೆಪಿಯ ಭದ್ರಕೋಟೆಯನ್ನು ಮಾಡಿದರು। ಹಾನಗಲ್ ಅವರ ನಿಧನದ ನಂತರ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಂದು ಜನಾನುರಾಗಿ ನಾಯಕರಾಗಿದ್ದಂತಹ ಶ್ರೀನಿವಾಸ್ ಮಾನೆ ಅವರು ಉಪಚುನಾವಣೆಯಲ್ಲಿ ಜಯಭೇರಿಯನ್ನು ಬಾರಿಸಿದ್ರು। ಆಗ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಸಿಎಂಗೆ ಒಂದು ರೀತಿ ಮುಖಭಂಗ ಆಗಿತ್ತು। ಏನು ಸಿಗ್ಗಾವಿ ಮತ್ತು ಸವಣೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪರ್ಧಿಸ್ತಾ ಇದ್ದರೆ ಹಾನಗಲ್ ಕೂಡ ನನಗೆ ಎರಡು ಕಣ್ಣುಗಳಿದ್ದಂತೆ, ಸಿಗ್ಗಾವಿ ಮತ್ತು ಹಾನಗಲ್ ಎರಡು ಕಣ್ಣುಗಳಿಂದ ಅಂತ ಉಪಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿದರು। ಆದರೂ ಕೂಡ ಬಿಜೆಪಿಯನ್ನು ಕೈ ಹಿಡಿದಿರಲಿಲ್ಲ, ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಶ್ರೀನಿವಾಸ್ ಮಾನೆ ಬಹಳಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದರು, ಅದಕ್ಕಾಗಿ ಅವರನ್ನು ಕೈ ಹಿಡಿದರು ಉಪಚುನಾವಣೆಯಲ್ಲಿ ಅಂತ ಕೇಳಿಬರ್ತಾ ಇತ್ತು। ಹಾಗಾಗಿ ಈಗ ಟ್ರೆಂಡ್ ಬದಲಾದಂತೆ ಕಾಣ್ತಾ ಇದೆ। ಪವರ್ ಟಿವಿ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಮತ್ತೆ ಹಾನಗಲ್ ಕ್ಷೇತ್ರದ ಜನ ಬಿಜೆಪಿ ಪರ ಒಲವನ್ನು ಹೊಂದಿದ್ದಾರೆ ಅನ್ನೋದು ಸುಸ್ಪಷ್ಟವಾಗುತ್ತಿದೆ। ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ। ಬಿಜೆಪಿಯ ಅಭ್ಯರ್ಥಿ ಶಿವರಾಜ್ ಸಜ್ಜನ್ ಮತ್ತು ಇನ್ನೊಬ್ಬ ಆಕಾಂಕ್ಷಿ ಪರ ಹೆಚ್ಚು ಕರೆಗಳು ಬರ್ತಾ ಇದ್ದಾವೆ। ಹೀಗಾಗಿ ಸದ್ಯದ ಟ್ರೆಂಡ್ ಪ್ರಕಾರ ಹಾನಗಲ್ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ। ಶ್ರೀನಿವಾಸ್ ಮಾನೆ ಉಪಚುನಾವಣೆಯಲ್ಲಿ ಜಯಭೇರಿ ಬರೆಸಿದಂಥ ಶ್ರೀನಿವಾಸ್ ಮಾನೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ। ಪ್ರಣತ್.